ನಮಸ್ಕಾರ ವೀಕ್ಷಕರೇ. ಸೊ ಬ್ಯಾಕ್ ಟು ಆಡಿಯೋ. ಈ ಆಡಿಯೋದಲ್ಲಿ ನೀವು ಕೇಳುವಂತಹ ವಿಷಯಗಳು ಮೆಡಿಟೇಷನ್ ರಿಲೇಟೆಡ್ ಆಗಿರುತ್ತೆ. ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ. ಪರಿಪೂರ್ಣವಾಗಿ ನಮ್ಮಲ್ಲಿ ನಾವು ಕಳೆದು ಹೋಗುವುದು ಹಾಗೂ ಕನೆಕ್ಟ್ ಆಗುವುದು, ಆದಷ್ಟು ಸಕಾರಾತ್ಮಕ ಚಿಂತೆಗಳನ್ನ ನಮ್ಮ ಒಳ ಮನಸ್ಸಿಗೆ ಹಬ್ಬಿಸುವುದು ಅನ್ನುವ ವಿಷಯಗಳನ್ನು ನಾನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೇನೆ. ಸೊ ನೆಗೆಟಿವ್ ಥಾಟ್ಸ್, ನಕಾರಾತ್ಮಕ ಚಿಂತೆಗಳನ್ನ ಹೇಗೆ ಕ್ಲೆನ್ಸ್ ಮಾಡಿ, ಹೇಗೆ ವೆಂಟ್ ಔಟ್ ಮಾಡುವುದು ಹಾಗೂ ರೀಪ್ಲೇಸ್ ವಿತ್ ಪಾಸಿಟಿವ್ ಅಫರ್ಮೇಷನ್ಸ್, ಸಕಾರಾತ್ಮಕ ಚಿಂತೆಗಳನ್ನ ಈ ನಕಾರಾತ್ಮಕ ಚಿಂತೆಗಳಿಂದ ಹೇಗೆ ರೀಪ್ಲೇಸ್ ಮಾಡುವುದು ಅಂತ ಹೇಳ್ತಾ ಹೋಗ್ತೇನೆ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್, ಕ್ಷಮಿಸಬೇಕು. ನಿಮ್ಮನ್ನು ನೀವು ಕ್ಷಮಿಸಿ ಹಾಗೂ ಇತರರನ್ನು ಕ್ಷಮಿಸೋದು ಬಹಳ ಬಹಳ ಮುಖ್ಯ. ಇದು ಫಸ್ಟ್ ಸ್ಟೆಪ್ ಈಗ ನೀವು ಮಾಡುವಂಥದ್ದು. ನಿಮಗೆ ಯಾರ ಬಗ್ಗೆ ಕೋಪ ಇರ್ಬೋದು, ಯಾರ ಬಗ್ಗೆ ಆಕ್ರೋಶ ಇರ್ಬೋದು, ಏನೇ ಇರಲಿ, ನಿಮ್ಮನ್ನ ಹರ್ಟ್ ಮಾಡಿದಾರ ಯಾರಾದರೂ, ಅದನ್ನೆಲ್ಲ ಈ ಕೂಡಲೇ ಐ ಲೆಟ್ ಗೋ ಅಂತ ಹೇಳೋದು ಬಹಳ ಬಹಳ ಇಂಪಾರ್ಟೆಂಟ್. ನಾನು ವ್ಯಕ್ತಿಗಳು ಯಾರ್ಯಾರು ನನಗೆ ಹರ್ಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ನನ್ನ ಲೈಫಿಂದ ತೆಗೆದುಹಾಕ್ತಾ ಇದ್ದೀನಿ, ಅವ್ರನ್ನ ಕ್ಷಮಿಸ್ತಾ ಇದ್ದೀನಿ ಅಂತ ನೀವು ಹೇಳಬೇಕಾಗತ್ತೆ. ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಒಳ ಮನಸ್ಸು ಬಹಳ ಕ್ಲೆನ್ಸ್ ಆಗತ್ತೆ, ಶಾಂತ ಒಂದು ಸ್ಥಿತಿಗೆ ಬರುತ್ತದೆ. ಆದಷ್ಟು ಯಾರ್ಯಾರು ನಿಮ್ಮ ಲೈಫಲ್ಲಿ ಶತ್ರುಗಳಾಗಿದ್ದರು ಅಥವಾ ತುಂಬ ಹರ್ಟ್ ಮಾಡಿದರು ಅವ್ರನ್ನೆಲ್ಲ ಕಣ್ಮುಚ್ಚಿ ಲೆಟ್ ಗೋ, ಜಸ್ಟ್ ಲೀವ್ ದೆಮ್. ಅವರನ್ನು ಈ ಕೂಡಲೇ ನಿಮ್ಮ ಲೈಫಿಂದ ತೆಗೆದುಹಾಕಿ. ಅವರು ಯಾವ ಯಾವ ಕೆಟ್ಟ ಆಲೋಚನೆಗಳನ್ನ, ಯಾವ ಯಾವ ಕೆಟ್ಟ ಎಕ್ಸ್ಪೀರಿಯೆನ್ಸಸ್ನ ನಿಮ್ಮ ಲೈಫ್ನಲ್ಲಿ ಹಾಕಿದ್ದಾರೆ ಅದನ್ನೆಲ್ಲ ನಿಮ್ಮ ಲೈಫಿಂದ, ನಿಮ್ಮ ಒಳ ಮನಸ್ಸಿನಿಂದ ತೆಗೆದುಹಾಕಿ. ಕಣ್ಮುಚ್ಚಿ ಹೇಳಿ, ಇವರೆಲ್ಲ ನನ್ನ ಲೈಫಿಂದ ಹೋಗಿದ್ದಾರೆ, ಇವ್ರು ಮಾಡಿರೋ ಎಲ್ಲ ನೋವುಗಳು ನನ್ನ ಲೈಫಿಂದ ಹೋಗ್ತಾ ಇದೆ ಅಂತ ಪದೇ ಪದೇ ಹೇಳ್ತಾ ಇರಿ. ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್, ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ನಿಧಾನವಾಗಿ ಉಸಿರನ್ನು ಆಡುವುದು ಬಹಳ ಬಹಳ ಮುಖ್ಯ. ಇವಾಗ ಉಸಿರಾಟವನ್ನು ಆದಷ್ಟು ರಿಲ್ಯಾಕ್ಸಿಂಗ್ ಮೂಡಲ್ಲಿ ಹಾಕಿ, ರಿಲ್ಯಾಕ್ಸ್ ಆಗಿ ಮೈಂಡ್ನ ರಿಲ್ಯಾಕ್ಸ್ ಮಾಡಿ, ನಿಮ್ಮ ಚಿಂತನೆಗಳನ್ನೆಲ್ಲ ಬದಿಗಿಡಿ, ಈಗ ನಾನು ಹೇಳುವ ಇನ್ಸ್ಟ್ರಕ್ಷನ್ಸ್ನೆಲ್ಲ ಆದಷ್ಟು ಎಚ್ಚರಿಕೆಯಿಂದ ಕೇಳ್ತಾ ಬನ್ನಿ, ಕಣ್ಮುಚ್ಚಿ ಹಾಗೂ ಕೇಳ್ತಾ ಬನ್ನಿ. ನಾನು ಹೇಳುವ ವಿಷಯಗಳನ್ನ ನಿಮ್ಮ ಒಳ ಮನಸ್ಸಿಗೆ ಗಾಢವಾಗಿ ಹಾಕುವುದು ಬಹಳ ಬಹಳ ಮುಖ್ಯ. ರಿಲ್ಯಾಕ್ಸ್ ಯುವರ್ ಸೆಲ್ಫ್. ನಿಮ್ಮ ಕನಸುಗಳನ್ನು, ಗುರಿಗಳನ್ನು ಮತ್ತು ಬಯಕೆಗಳನ್ನು ಬಲಪಡಿಸಿ. ನಿಮ್ಮ ಸ್ವಭಾವವನ್ನು, ಒಳ್ಳೆಯ ಸ್ವಭಾವವನ್ನು, ನಿಮ್ಮನ್ನು ನೀವು ಕ್ಷಮಿಸಿ ಮತ್ತು ನಿಮ್ಮನ್ನು ನೀವು ಪ್ರೀತಿಸಲು ಅವಕಾಶವನ್ನು ಕೊಡಿ. ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್, ರಿಲ್ಯಾಕ್ಸ್. ಈಗ ನಾನು ಅಫರ್ಮೇಷನ್ಸ್ ಹೇಳ್ತಾ ಬರ್ತೀನಿ. ಆದಷ್ಟು ನಿಮ್ಮ ಮೈಂಡನ್ನ ಓಪನ್ ಆಗಿಡಿ. ನಾನು ಹೇಳುವ ವಿಷಯಗಳನ್ನ ತುಂಬಾ ಜಾಗರೂಕವಾಗಿ, ಅಲರ್ಟ್ ಆಗಿ ಕೇಳ್ತಾ ಬನ್ನಿ ಹಾಗೂ ನಿಮ್ಮ ಒಳ ಮನಸ್ಸಿಗೆ ಇದನ್ನು ಸ್ಟ್ರಾಂಗ್, ಇಂಟೆನ್ಸ್, ಪಾಸಿಟಿವ್ ಆಗಿ ಹೇಳ್ತಾ ಬನ್ನಿ.
ನನ್ನ ಆಲೋಚನೆಗಳು ಬಹಳ ಪಾಸಿಟಿವ್ ಆಗಿದೆ. ಇದನ್ನು ನಾನು ಹೇಳ್ತಾ ಇದ್ದೀನಿ, ನನ್ನ ಆಲೋಚನೆಗಳು ಬಹಳ ಪಾಸಿಟಿವ್ ಆಗಿದೆ ಅಂದಾಗ ನೀವು ಅದನ್ನು ರಿಪೀಟ್ ಮಾಡ್ತಾ ಬನ್ನಿ. ನಾನು ಸಂತೋಷವಾಗಿರಲು ಯೋಗ್ಯನಾಗಿದ್ದೇನೆ. ನಾನು ಸಂತೋಷವಾಗಿರಲು ಯೋಗ್ಯನಾಗಿದ್ದೇನೆ. ನನ್ನ ಜೀವನಕ್ಕೆ ನಾನು ಹೊಣೆಗಾರನಾಗಿದ್ದೇನೆ. ನನ್ನ ಜೀವನಕ್ಕೆ ನಾನು ಹೊಣೆಗಾರನಾಗಿದ್ದೇನೆ. ಬದಲಾಗಲು ನನಗೆ ಅವಕಾಶವಿದೆ. ಬದಲಾಗಲು ನನಗೆ ಅವಕಾಶವಿದೆ. ನನ್ನ ಗುರಿ ಮತ್ತು ಕನಸುಗಳು ಬಹಳ ಸಕಾರಾತ್ಮಕವಾಗಿದೆ. ನನ್ನ ಗುರಿ ಮತ್ತು ಕನಸುಗಳ ಆಧಾರದ ಮೇಲೆ ನನ್ನ ಆಯ್ಕೆಗಳು ಮತ್ತು ನಿರ್ಧಾರಗಳು ಸ್ಟ್ರಾಂಗ್ ಆಗ್ತಾ ಇದೆ, ಬಲವಾಗುತ್ತಿದೆ. ನನ್ನ ಗುರಿ ಮತ್ತು ಕನಸುಗಳ ಆಧಾರದ ಮೇಲೆ ನನ್ನ ಆಯ್ಕೆಗಳು ಮತ್ತು ನಿರ್ಧಾರಗಳು ಬಲವಾಗುತ್ತಿದೆ. ನನ್ನ ಜೀವನದ ಪ್ರತಿಯೊಂದು ಅಂಶಕ್ಕೂ ಬದಲಾಗುವಂತೆ ನಾನು ಸುಲಭವಾಗಿ ಹೊಂದಿಕೊಳ್ಳುತ್ತೇನೆ. ನನ್ನ ಜೀವನದ ಪ್ರತಿಯೊಂದು ಅಂಶಕ್ಕೂ ಬದಲಾಗುವಂತೆ ನಾನು ಸುಲಭವಾಗಿ ಹೊಂದಿಕೊಳ್ಳುತ್ತೇನೆ. ನನ್ನಲ್ಲಿ ನಾನು ಶಾಂತವಾಗಿರಲು ಪ್ರಾರಂಭಿಸುತ್ತಿದ್ದೇನೆ. ನಾನು ಪವಾಡಗಳಿಗೆ ಮುಕ್ತನಾಗಿರುತ್ತೇನೆ. ನಾನು ಪವಾಡಗಳಿಗೆ ಮುಕ್ತನಾಗಿರುತ್ತೇನೆ. ನನ್ನನ್ನು ನಾನು ಪ್ರೀತಿಸುತ್ತೇನೆ ಮತ್ತು ಪರಿಪೂರ್ಣವಾಗಿ ಶಾಂತಿಯಿಂದ ನನ್ನ ಜೀವನವನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ನನ್ನನ್ನು ನಾನು ಪ್ರೀತಿಸುತ್ತೇನೆ ಮತ್ತು ಪರಿಪೂರ್ಣವಾಗಿ ಶಾಂತಿಯಿಂದ ನನ್ನ ಜೀವನವನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ನನ್ನ ಸಂತೋಷಕ್ಕಾಗಿ ನಾನು ಎಲ್ಲ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಹಾಗೂ ಫಲಿಸುತ್ತದೆ. ನನ್ನ ಸಂತೋಷಕ್ಕೆ ನಾನು ಜವಾಬ್ದಾರನಾಗಿದ್ದೇನೆ. ನನ್ನ ಯೋಚನೆಗಳು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸುತ್ತೇನೆ. ನನ್ನ ಯೋಚನೆಗಳನ್ನು ನಾನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸುತ್ತೇನೆ. ನಾನು ಸಂತೋಷವಾಗಿದ್ದೇನೆ ಹಾಗೂ ನನ್ನನ್ನು ನಾನು ಪರಿಪೂರ್ಣವಾಗಿ ಸ್ವೀಕರಿಸಿದ್ದೇನೆ. ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. Breathe in and breathe out. Relax yourself. Relax. ನಿಧಾನವಾಗಿ ಕಣ್ಣನ್ನು ತೆರೆದು ರಿಲ್ಯಾಕ್ಸ್ ಆಗಿ
ಯು ಆಲ್ ಆರ್ ಫೈನ್, ಥಿಂಗ್ಸ್ ವಿಲ್ ಬಿ ಫೈನ್, ಎಲ್ಲ ಚೆನ್ನಾಗೇ ಇರುತ್ತೆ ಲೈಫಲ್ಲಿ ಅಂತ ಒಳ್ಳೆಯ ಯೋಚನೆಗಳನ್ನ ನಿಮ್ಮ ಲೈಫ್ನಲ್ಲಿ ಹಾಕಿ ಹಾಗೂ ಒಳ್ಳೆಯ ನಿರ್ಧಾರಗಳನ್ನ ಮಾಡಿ ಒಂದು ಜೀವನವನ್ನು ಒಳ್ಳೆಯ ರೀತಿಯಾಗಿ ನೋಡುವುದು ಹಾಗೂ ಫೀಲ್ ಮಾಡುವುದು ಬಹಳ ಬಹಳ ಮುಖ್ಯ. ನಾವೆಷ್ಟು ನೋವನ್ನು ಅನುಭವಿಸ್ತೀವಿ, ಅದನ್ನು ಎಷ್ಟೊತ್ತು ಇಟ್ಕೊಂಡಿರ್ತೀವಿ ನಮ್ಮ ಲೈಫಲ್ಲಿ, ಅದು ನಮ್ಮನ್ನಷ್ಟೇ ವೀಕ್ ಮಾಡುತ್ತೆ. ಸೊ ಲೆಟ್ ಗೋ ಆಲ್ ದ ಪೇನ್, ಎಲ್ಲ ನೋವುಗಳನ್ನು ಈಗಲೇ ತೆಗೆದುಹಾಕಿ ಸಂತೋಷದಿಂದ ನಿಮ್ಮ ಲೈಫ್ನ ಜವಾಬ್ದಾರಿಯಿಂದ ಸ್ವೀಕರಿಸಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ನಿಮಗೆ ಈ ಆಡಿಯೋ ಬುಕ್ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇನ್ನೂ ಈ ಥರದ್ದು ಬೇಕಿದ್ರೆ ನೀವು ನನಗೆ ಹೇಳ್ಬೋದು. ಈ ಥರ ಆಡಿಯೋ ಬುಕ್ನ ನಾನು ರಾತ್ರಿ ಹೊತ್ತು ಮಾಡ್ತೀನಿ, ಯಾಕೆಂದರೆ ಇದು ನೀವು ನಿದ್ದೆ ಮಾಡುವಾಗ ಕೇಳಿದಾಗ, ಹೆಡ್ ಫೋನ್ಸ್ ಹಾಕಿ ಕೇಳಿದಾಗ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ನಿಧಾನವಾಗಿ ಉಸಿರಾಟವನ್ನು ಬ್ಯಾಲೆನ್ಸ್ ಮಾಡಿ ಹಾಗೂ ಖುಷಿಯಿಂದ ಲೈಫ್ನ ಸ್ಮೈಲಿಂಗ್ ಫೇಸಿಂದ ಪಾಸಿಟಿವ್ ಆಗಿ ತಗೊಳ್ಳಿ. ನಮಸ್ಕಾರ.